सीएं बसवराज बोम्मायी आलमट्टी जलाशय के भेटी नीडि कृष्णा नदी के बागिन अर्पिसिद्रु। विजयपुर जिले निडगुंदी तालूकिन आलमट्टी जलाशय के मुख्यमंत्री बसवराज बोम्मायी भेटी नीडी कृष्णे के बागिन अर्पिसिद्रु। हुब्बळ्ळियिंदा हेलिकाप्टर मूलक होरटु 10 गंटेगे आगमिसिद्रु। इल्लिंदा ನೇರವಾಗಿ ಜಲಾಶಯಕ್ಕೆ ತೆರಳಿ ಬಾಗಿನ ಅರ್ಪಿಸುವ ಸ್ಥಳದಲ್ಲಿ ಅವರು ನದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು। ಜಲಾಶಯಕ್ಕೆ ಸುತ್ತಲೂ ಬಾಳೆ ಹೂವು ಹಣ್ಣುಗಳಿಂದ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು। ಆಲ್ಮಟ್ಟಿಯ ಕೆಬಿಜೆಎನ್ಎಲ್ ಕೃಷ್ಣಭಾಗ್ಯ ಜಲನಿಗಮದ ಎಂಡಿ ಕಚೇರಿಯ ಬಳಿಯ ನೂತನ ಪ್ರವಾಸಿ ಮಂದಿರ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಭೂಮಿ ಪೂಜೆ ನೆರವೇರಿಸಿದರು। 14.50 ಕೋಟಿ ವೆಚ್ಚದ 15 ಕೋಟಡಿಗಳ ಅತ್ಯಾಧುನಿಕ ಎಲ್ಲ ಸೌಲಭ್ಯಗಳ ಪ್ರವಾಸಿ ಮಂದಿರ ಇದಾಗಲಿದೆ। ಬಾಗಿನ ಅರ್ಪಿಸುವ ವೇಳೆ ಸಚಿವರಾದ ಗೋವಿಂದ ಕಾರಜೋಳ, ಸಿಸಿ ಪಾಟೀಲ್, ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ, ಶಿವಾನಂದ ಪಾಟೀಲ್, ಮಹೇಶ್ ಪಾಟೀಲ್, ವಲಯ ಅರಣ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು। ಸರಿ, 9 ಉಪಯೋಜನೆಗಳ ಕಾಮಗಾರಿ ಕುಂಟಿತ ಇದೆ, ವೇಗ ಆಗಬೇಕು ಅಂತ ಲಭ್ಯ ಆದಾಗ ಕನಿಷ್ಠ 6 ಯೋಜನೆಗಳಲ್ಲಾದರೂ ನೀರನ್ನು ಉಪಯೋಗ ಮಾಡಕ್ಕೆ ಸಿದ್ಧತೆ ಇದೆ ನಮ್ಮ ಸರ್। ರಾಷ್ಟ್ರೀಯ ಯೋಜನೆ ಬೇಡಿಕೆ ಇದೆ ಅಲ್ಲ ಸರ್, ಅದು ಮುಂದಿನ ಹಂತ, ಮೊದಲು ನೋಟಿಫಿಕೇಶನ್ ಆಗಿದೆ। ಯಾವುದಾದರೂ ರಾಷ್ಟ್ರೀಯ ಯೋಜನೆ ಮಾಡಬೇಕಾದ್ರೆ ಅಂತರರಾಜ್ಯ ವಿವಾದ ಅಂತಿಮವಾಗಿದೆ। ಇದೇ ವೇಳೆ ಸುತ್ತಮುತ್ತಲಿನ ರೈತರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಬಂದಿದ್ದರು, ಅವರಿಗೆ ಪೊಲೀಸ್ ಇಲಾಖೆಯವರು ನಿರಾಕರಿಸಿದರು। ಇದಕ್ಕೆ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದು ಗದ್ದಲ ಉಂಟಾಯಿತು। ನಂತರ ಈ ಸಂದರ್ಭದಲ್ಲಿ ಎಸ್ಕೆ ಬೆಳ್ಳುಬ್ಬಿ ಅವರು ಮಧ್ಯ ಪ್ರವೇಶಿಸಿ ಗದ್ದಲವನ್ನು ನಿಲ್ಲಿಸಿ ರೈತರಿಗೆ ಸಮಾಧಾನ ಮಾಡಿಸಿದರು। ಏನು ಮನಿ ಮಾಡ್ಕೊಂಡಿದ್ದೇವೆ, ಪ್ರತಿ ಸಲ ಬಂದಾಗ ಇದೆ ಹನೇವರ ಆಯ್ತು, ಬಿಜಾಪುರ ಯಾರು ಅಲೋಡ ಮಾಡ್ಕೊಡಲ್ಲ ಮುಖ್ಯಮಂತ್ರಿ ಬರೋದೇತಕ್ಕ। ಆಲ್ಮಟ್ಟಿ ಭೂಮಿ ಕಳ್ಕೊಂಡವ್ರು ನಾವು, ಮನಿ ಕಳ್ಕೊಂಡವ್ರು ನಾವು, 5 ಜಿಲ್ಲಾಕ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಬಾಗೇವಾಡಿ ಮತ್ತು ನಡಗುಂದಿ ತಿದ್ದಲಾಗಿ ವಿಭಾಜಿತ ನಡಗುಂದಿ ಆಗಿರ್ಬೋದು, ಬಾಗಲಕೋಟೆ ಎರಡು ತಾಲೂಕನೇ ಅವ್ರು ಇವತ್ತು ಲಕ್ಷಾಂತರ ಎಕರೆ ಜಮೀನನ್ನು, ಎಷ್ಟು ಜಮೀನು ಅವಾಗ ಏನು ರೇಟ್, 2000 ಕೇವಲ 2000 ಎಕರೆ ಇವತ್ತು ಜಮೀನು ಅಕ್ವೈರ್ ಮಾಡ್ಕೊಂಡು ಕೇಸಿಂದ ಭೂಮಿ ನೀರಾವರಿಗೆ ಭೂಮಿ ಕೊಟ್ಟಿದ್ದೇವೆ। ಇಂಥ ಪರಿಸ್ಥಿತಿಯಲ್ಲಿ ಆಲ್ಮಟ್ಟಿ ಬಂದಾಗ ಒಂದು ಸಾರ್ವಜನಿಕವಾಗಿ ಸಿಎಂ ಭೇಟಿಯಾಗುವುದಿಲ್ಲ ಅಂತ ತಂದಾಗ ಸ್ವಾಭಾವಿಕವಾಗಿ ರೈತ ಸಂಘಟನೆ ಆಗಲಿ ಅಥವಾ ಇನ್ನುಳಿದ ಸಂಘಟನೆ ಆಗಲಿ ರೊಚ್ಚಿಗಳು ಸ್ವಾಭಾವಿಕ। ಅದಕ್ಕಾಗಿ ಯಾವುದೇ ಪರಿಸ್ಥಿತಿ ಒಳಗೆ ಮುಖ್ಯಮಂತ್ರಿಯವರು ಬಂದು ಮನವಿ ಸ್ವೀಕಾರ ಮಾಡಿಕೊಂಡು ರೈತರಿಗೆ ಮತ್ತು ಇನ್ನುಳಿದ ಸಂಘಟನೆಗಳಿಗೆ ಸಾಂತ್ವನ ಹೇಳಿ ಹೋಗಬೇಕು, ಇಲ್ಲದೇ ಇದ್ರೆ ಮುಂದೆ ಆಗುವ ಅನಾಹುತಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಕಾರಣ ಆಗ್ತಾರೆ ಅಂತ ಹೇಳಿ ಒಳಗ ಇದ್ದು ನಮ್ಮ ಅರಣ್ಯದಿನ ಭೂಮಿ ಒಳಗೈತ್ರಿ, ಮಹಾಬಲ ಶಾಸ್ತ್ರಿ ಅಂತೇಳಿ ಇದು ನಮ್ಮ ಡ್ಯಾಮನಾಗ ನಮ್ಮ ಭೂಮಿ ಅರಣ್ಯದಿನ ಭೂಮಿ ಒಳಗೈತ್ರಿ। ನಮ್ಗೆ ಇವತ್ತು ಮಸಾಲೆ ಚುಡಾಕ್ರಿ, ಮಾನ್ಯ ತಹಸೀಲ್ದಾರ್ ಬಂದಿದ್ದಾರೆ, ರೈಲ್ವೆ ಸ್ಟೇಷನ್ ಇದನ್ನ ಮಾಡಿಕೊಡ್ತಾರೆ ಅಂತ ತಹಸೀಲ್ದಾರ್ ಕೂಡ ಕೇಳಿ ನೀವು ಬಂದ್ರು ಒಂದು ವಾರನೇ ಮಾಡ್ಕೊಡ್ತೀನಿ ಅಂದ್ರೆ ಅದು ಆಗಿಲ್ಲ, ಇನ್ನ ಅದು ಕೆಲಸ ಆಗಿಲ್ಲ ನಮ್ಗೆ ಆಗಿಲ್ರಿ। ಬೇಕಾದ್ರೆ ಕೇಳ್ರಿ ಅವ್ರಿಗೆ ತಹಸೀಲ್ದಾರ್ ಕೇಳ್ರಿ, ಎಲ್ಲಾರು ಕೂಡ ಕೇಳಿ ಬಂದು ಅಲ್ಲೇ ಮಾತಾಡ್ರಿ, ಆಗಿಲ್ಲ ನಮ್ಗೆ ಮಸಾಲ ಎಲ್ಲಿ ಚುಡನ್ನು ಹೇಳ್ರಿ ನೀವು। ಸನ್ಮಾನ್ಯ ಜಲಸಂಪನ್ಮೂಲ ಸಚಿವರಾಗಿರ್ತ ಗೋವಿಂದ ಕಾರಜೋಳ ಸಾಹೇಬರು ಮತ್ತು ನಮ್ಮ ಜನಪ್ರಿಯ ಸಹ ಆ ಕಡೆ ಇದ್ದವರು ಸೇರಿ ಕೆಂಗೂರು ದಂಡಿದೊಂದು ಮತ್ತು ಇಲ್ಲಿ ಆಲ್ಮಟ್ಟಿ ಸ್ಟೇಷನ್ದಲ್ಲಿರ್ತಕ್ಕಂಥ ವೆಂಕಟೇಶ್ವರ ನಗರ ಇಲ್ಲಿ ಇರ್ತಕ್ಕಂಥ ಜನರು ಏನು ಅವ್ರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ, ಉದ್ದಾರಿಗಳು ಸಿಕ್ಕಿಲ್ಲ ಅಂತಕ್ಕಂಥ ವಿಷಯ ಹೊಸದಲ್ಲ, ಇದು ಕೆಂಗೂರು ದಂಡಿದ ಹೊಸ ವಿಷಯ ಇವತ್ತು ಅದು ಬಂದಿರತಕ್ಕಂಥದ್ದು, ಮೊನ್ನೆ ಬಂದಿರತಕ್ಕಂಥದ್ದು ನಿಮ್ಮದು ನನಗೆ ಬಂದು ಗೊತ್ತಿರತಕ್ಕಂಥ ವಿಷಯ ಅದು। ಈಗಾಗಲೇ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದು 2012 ಅದನ್ನು ಒಂದು ಹತ್ತಿರ ಕೈದ್ದೇವೆ ನಾವು, ಅದು ಮುಂದೆ ಚುನಾವಣೆ ಇದು ಆಗಿ 10 ವರ್ಷ ಗ್ಯಾಪ್ ಆಗೈತೆ ಅದು। ಹೀಗಾಗಿ ಇವತ್ತು ಅದು ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಿಮ್ಮ ನಾಯಕರೆಲ್ಲ ಮನೆ ಕೂಡ ಭೇಟಿಯಾಗಿದ್ದರು, ಇವತ್ತು ಎಲ್ಲ ಬಂದು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸ್ವಲ್ಪೇ ದಿನಗಳಲ್ಲಿ 1 ತಿಂಗಳು 2 ತಿಂಗಳು ಜನವರಿ ಒಳಗಾಗಿ ನಿಮಗೆಲ್ಲ ಹಕ್ಕುಪತ್ರ ಕೊಟ್ಟು ಉತ್ತಾರಿಸುವ ರೀತಿಯಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।